ಎಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ಅದು ಕಲ್ಯಾಣ ಪರ್ವನೇ ಇರಬಹುದು, ಬಸವ ಜಯಂತಿ ಕಾರ್ಯಕ್ರಮ ಇರಬಹುದು, ಅನುಭವ ಮಂಟಪ ಉತ್ಸವ ಇರಬಹುದು, ನಮ್ಮೆಲ್ಲ ಪೂಜ್ಯರ ಸ್ಮರಣೋತ್ಸವ ಕಾರ್ಯಕ್ರಮ, ಜಯಂತ್ಯೋತ್ಸವ ಕಾರ್ಯಕ್ರಮ, ಹರಳೆಯ ಮದುವೆಯರ ಸಂಸ್ಮರಣೋತ್ಸವ ಕಾರ್ಯಕ್ರಮ, ಎಲ್ಲರ ಉದ್ದೇಶ ಒಂದೇ ಇದೆ. Unlock the mystery of our city. Ideal Institutions present a grand competition with the theme Know Our City, Janiye Hamare Shahar Ko. The last day to send is 1 November. Win prizes up to 10,000 rupees. ಏನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ವಿನೂತನವಾದಂತ ವಿಶಿಷ್ಟವಾದಂತ ಒಂದು ಕ್ರಾಂತಿ ಆಗ್ತದೆ. ಈ ಜಗತ್ತಿನ ಚರಿತ್ರೆಯಲ್ಲಿ ಬಹಳಷ್ಟು ಕ್ರಾಂತಿಗಳಾಗಿದ್ದಾವೆ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ ಕ್ರಾಂತಿ ನಡೆದಿದ್ದು ನೋಡಿದ್ದೇವೆ. ಆದರೆ ಸರ್ವ ಸಮಾನತೆಗಾಗಿ, ಸಮ ಸಮಾಜಕ್ಕಾಗಿ ಕ್ರಾಂತಿ ನಡೆದದ್ದು ಯಾವುದಾದ್ರೂ ಇದ್ರೆ ಅದು ಬಸವಣ್ಣರವರ ಕಲ್ಯಾಣ ಕ್ರಾಂತಿ. ಇವತ್ತೇನು ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳಹದಿಯ ಮೇಲೆ ಸುಂದರವಾದಂತ ಭವ್ಯವಾದಂತ ಸಮಾಜ ನಿರ್ಮಾಣ ಆಗಬೇಕು. ಯಾವ ಸಮಾಜದಲ್ಲಿ ಮೇಲೂ ಕೀಳು ಇರಬಾರದು. This video is presented by ASM Super Speciality Hospital, Gulbarga. Knowledge Park, the creative school, school for quality and innovative education. ಬಸವಾದಿ ಶರಣರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಇವತ್ತು ಮಹಿಳೆಯರಿಗೆ ಪ್ರಪ್ರಥಮವಾಗಿ ಜಗತ್ತಿನಲ್ಲಿ ಯಾರಾದರೂ ಸಮಾನತೆ, ಸ್ತ್ರೀಯರು ಯಾರಿಗೂ ಕಡಿಮೆ ಇಲ್ಲ, ಸ್ತ್ರೀ ಸಮಾನತೆ ಸಾರಿದಂಥವ್ರು ಯಾರಾದ್ರೂ ಇದ್ರೆ ಅದು ಬಸವಾದಿ ಶರಣರು. ನೋಡ್ಬೇಕು ಇವತ್ತು ಯಾವ ರೀತಿಯಲ್ಲಿ ಅವರು ಸಮಾಜದಲ್ಲಿರುವಂತ ಎಲ್ಲ ಅನಿಷ್ಟಗಳ ವಿರುದ್ಧ ಹೋರಾಟ ಮಾಡಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿತಾರೆ, ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಾರೆ. ಇವತ್ತೇನು ವಚನ ಸಾಹಿತ್ಯದಲ್ಲಿ ಕಾಯಕರೇ ಕೈಲಾಸ, ಪ್ರತಿಯೊಬ್ಬರೂ ದುಡಿತಿರಬೇಕು ಅನ್ನುವಂಥದ್ದು, ಆ ದುಡಿತದಲ್ಲಿ ಪ್ರಾಮಾಣಿಕತೆ ಇರಬೇಕು, ನಿಶ್ಚಯ ಇರಬೇಕು. ನಾವು ಇವತ್ತು ಆಲೋಚನೆ ಮಾಡಬೇಕು, ಎಷ್ಟು ಜನ ನಾವೆಲ್ಲ ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಾ ಇದ್ದೀವಿ, ಆ ದುಡಿತದಿಂದ ಬಂದಂತ ಹಣ ಏನಿದೆ, ಸಂಪನ್ಮೂಲ ಏನಿದೆ, ನಿನಗೆ ಎಷ್ಟು ಬೇಕಾಗಿದೆ ಅದು ಇಷ್ಟಕೊಂಡು ಬಾಕಿ ಹಣ ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅನ್ನುವಂಥದ್ದು. ಇವತ್ತೆಲ್ಲ ಕಡೆ ಬಂಡವಾಳಶಾಹಿಗಳು ತಯಾರಾಗಿ ಕೊಟ್ಟಿದ್ದೀವಿ, ನೀವೆಲ್ಲ ನೋಡ್ತಾ ಇದ್ದೀರಿ. ಅಂದ್ರೆ ಇವತ್ತು ನಿಮ್ಗೇನು ಕಾಯಕದಿಂದ ಉತ್ಪಾದನೆ ಆಗಿದ್ದಂಥದ್ದು ಸಮವಾಗಿ ಹಂಚಿ ಅನ್ನುವಂತ ಮಾತು ಬಸವಣ್ಣನವರು ಹೇಳಿದ್ದಾರೆ. ಆಲೋಚನೆ ಮಾಡಬೇಕು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಸಮಾಜದಲ್ಲಿ ಹೋರಾಟ ಎಲ್ಲ ಕ್ಷೇತ್ರಗಳಲ್ಲಿ, ರಾಜಕೀಯ ಇರ್ಬೋದು, ಸಮಾಜ ಕ್ಷೇತ್ರ ಇರ್ಬೋದು, ಈಗ ಧಾರ್ಮಿಕ ಕ್ಷೇತ್ರ ಸೇರ್ಕೊಂಡಿದ್ದಾರೆ. ನಾನ್ ಮೇಲಿದ್ದೀನಿ, ನೀನ್ ಮೇಲಿದ್ದೀನಿ, ನಾನ್ ಶ್ರೇಷ್ಠ ಇದ್ದೀನಿ, ನೀನ್ ಶ್ರೇಷ್ಠ ಇದ್ದೀನಿ, ಎಲ್ಲಾ ಕಡೆ ಗುಂಪುಗಾರಿಕೆ ನಡೀತಾ ಇದೆ ಅನ್ನೋ ನೋಡ್ತಾ ಇದ್ದೀವಿ, ಎಲ್ಲಾ ಕಡೆ ಜಗಳಗಳು ನಡೀತಾ ಇದೆ. ಯಾಕೆ ಅವ್ರು ಎನಗಿಂತ ಕಿರಿಯರಿಲ್ಲ ಅಂತೇಳಿ ಎಲ್ಲರಿಗಿಂತ ಶ್ರೇಷ್ಠರಾದ್ರು? ಆದ್ರೆ ಇವತ್ತು ನಾವೆಲ್ಲರೂ ನಾನೇ ಶ್ರೇಷ್ಠ ಇದ್ದೀನಿ ಅಂತ ಹೇಳಿ ನಾವೆಲ್ಲ ಕನಿಷ್ಠ ಆಗ್ತಾ ಇದ್ವಿ. ನಾವು ಆಲೋಚನೆ ಮಾಡ್ಬೇಕಾಗಿತ್ತು. ಇವತ್ತು ವಿಶ್ವಗುರು ಬಸವಣ್ಣನವರು ಹೇಳಿದ್ರು,
ಇವನಾರ್ವ ಎಂದೆನಿಸಿದರಯ್ಯ, ಇವನಮ್ಮವ ನಮ್ಮ ಮನೆ ಮಗನಲ್ಲಿ ಸಿಯ ಅಂತ. ಆದ್ರೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ನಾವೇ ಇವ ನಮ್ಮಲ್ಲೇ ನಾವು ನೋಡ್ತಾ ಇದ್ದೀವಿ. ಅಣ್ಣ ಒಂದ್ ಕಡೆ ಇದ್ರೆ ತಮ್ಮ ಒಂದ್ ಕಡೆ ಗುಪ್ಪುಗಾರಿಕೆ, ನನ್ ಸತ್ಯ ಅಂತ ಅಂತಾನ, ನಂದು ಮತ್ತೊಂದು ಸತ್ಯ ಅಂತ ಹೇಳ್ತಾರೆ. ನಾವು ನಮ್ಮವರಿಗೆ ನಾವು ನಮ್ಮವರು ಅಂತ ಅನ್ನಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹೆಂಗ್ ಅಪ್ಪಿಕೊಳ್ತೀರಿ, ಬೇರೆಯವ್ರಿಗೆ ಹೆಂಗ್ ಪ್ರೀತಿ ಮಾಡ್ತೀರಿ? ಇವ್ರ ಸಮಾಜ ಸಂಘಟನೆ ಆಗ್ಬೇಕು ಅಂತ ಹೇಳಿದ್ರೆ ಆ ಸಮಾಜದಲ್ಲಿ ಒಗ್ಗಟ್ಟಿರ್ಬೇಕು. ಎಲ್ಲಿ ಒಗ್ಗಟ್ಟಿದೆ ಅಲ್ಲಿ ಶಕ್ತಿ ಇದೆ, ಎಲ್ಲಿ ಛಿದ್ರ ವಿಚಿದ್ರ ಆಗ್ತದೆ ಅಲ್ಲಿ ದುರ್ಬಲ ಆಗ್ತೀರಿ. ಶಕ್ತಿಯೇ ಜೀವನ, ದುರ್ಬಲತೆ ಮರಣ ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರವರು. ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ಯುವಕರ ಬಗ್ಗೆ ಇಕ್ಕಿದ್ದೀರಿ. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯಾವುದೇ ಒಂದು ಸಮುದಾಯ ಬಲಾಢ್ಯವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದರ ಆಧಾರ ಸ್ತಂಭ ಯುವಕರೇ. ನಮ್ಮ ಯುವಕರಿಗೆ ಯಾವುದೇ ರೀತಿಯಲ್ಲಿ ಅವ್ರು ಕೊರತೆ ಇಲ್ಲ, ಯುವಕರಲ್ಲೇನು ಕಡಿಮೆ ಇಲ್ಲ, ತೋರಿಸಿಕೊಟ್ಟಿದ್ದಾರೆ. ನಮ್ಮ ಸಮಾಜ ಇರ್ಬೋದು, ನಮ್ಮ ರಾಷ್ಟ್ರದ ಯುವ ಶಕ್ತಿ ಇಡೀ ಜಗತ್ತಿನಲ್ಲಿ ಬಲಾಢ್ಯವಾಗಿ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ಪರಿಣಿತರಾಗಿದ್ದಾರೆ, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮುಂದುವರೆದ ರಾಷ್ಟ್ರಗಳು ಭಾರತ ದೇಶಗಳೇ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಯುವ ಸಂಪನ್ಮೂಲ, ನಮ್ಮ ಶಕ್ತಿ. ಆದರೆ ಯುವಶಕ್ತಿ ಎಲ್ಲಿ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದ್ದಾರೆ, ಸರಿ ದಾರಿಯಲ್ಲಿದ್ದಾರ? ಅನೇಕ ಜನ ಯುವಕರು ಯುವತಿಯರು ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿ ತಮ್ಮ ತನ ಕಳ್ಕೊಳ್ತಾ ಇದ್ದಾರೆ, ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ, ಮಾದಕ ದ್ರವ್ಯ ಸೇವನೆ ಮಾಡುವಂಥದ್ದು. ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ, ಗುರುಗಳ ಬಗ್ಗೆ ಗೌರವ ಇಲ್ಲ, ಸಮಾಜದ ಬಗ್ಗೆ ಕಳಕಳಿ ಇಲ್ಲ, ಸ್ವೇಚ್ಛಾಚಾರದ ಜೀವನ ಮಾಡಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಇಡೀ ಪರಿವಾರವೇ ನಾಶ ಆಗ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆ ಯುವಶಕ್ತಿಗೆ ನಾವು ಏನ್ ಮಾಡ್ತಾ ಇದ್ದೇವೆ? ಅವರಿಗೆ ಮುಖ್ಯವಾಹಿನಿಯಲ್ಲಿ ಯಾರು ಕರ್ಕೊಂಡು ಬರಬೇಕು? ಅವ್ರಿಗೇನು ಬಸವಣ್ಣನವರ ವಚನ ಸಾಹಿತ್ಯ ಅದರಲ್ಲಿ ಎಲ್ಲವೂ ಇದೆ. ನಮ್ಮ ಜೀವನದ ಮುಂದೆ ಬರುವಂತ ಏನು ಸಮಸ್ಯೆಗಳಿದ್ದಾವೆ, ಸಂಕಷ್ಟಗಳಿದ್ದಾವೆ, ಅದೆಲ್ಲದಕ್ಕೆ ಅದರಲ್ಲಿ ಸಿದ್ಧವಾದಂತಹ ಪರಿಹಾರ ಇದೆ. ಆದ್ರೆ ಆ ಸ್ವಜನ ಸಾಹಿತ್ಯ ನೋಡಿದಾರ, ಅಧ್ಯಯನ ಮಾಡಿದಾರ? ನಾವು ಆಲೋಚನೆ ಮಾಡಬೇಕಲ್ಲ. ಹೀಗಾಗಿ ಇವತ್ತು ಯುವ ಶಕ್ತಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು, ಅವರಿಗೆ ಮುಖ್ಯವಾಹಿನಿಯಲ್ಲಿ ತರುವಂಥದ್ದು. ಬಾರಿ ನಾವು ಅಷ್ಟೇ ಕಾರ್ಯಕ್ರಮ ಮಾಡಿದ್ರೆ ಸಾಲದು, ನಮ್ಮ ಮಕ್ಕಳೇನಿದ್ದಾರೆ, ನಮ್ಮ ಯುವಕರು ಯುವತಿಯರು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಇದ್ರ ಬಗ್ಗೆ ಆಕರ್ಷಣೆ ಮೂಡುವಂತ ರೀತಿಯಲ್ಲಿ ಅವ್ರಿಗೆ ಸಂಸ್ಕಾರ ಕೊಡಬೇಕಾಗಿದೆ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಇವತ್ತಿಗೂ ಸಮಾಜದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವತ್ತಿಗೂ ಜಾತೀಯತೆ ಮತ್ತೆ ತಾಂಡವ ಆಡ್ತಾ ಇದೆ. ದೇವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತೇವೆ. ಧರ್ಮದ ಆಧಾರದ ಮೇಲೆ ಭಯದ ವಾತಾವರಣ ನಡೀತಾ ಇದೆ, ನಿಮ್ ಕಣ್ಣು ಎದುರುಗಡೆ ಇದೆ. ಇವತ್ತಿಗೂ ಕೋಮು ಗಲಭೆಗಳಾಗ್ತವೆ, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ಲೈಂಗಿಕ ಕಿರುಕುಳ ದಿನ ಬೆಳಿಗ್ಗೆ ಎದುರೇ ನೋಡ್ತಾ ಇರ್ತೀರಿ. ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತದೆ ಒಂದು ಕಡೆ ಅಂತಲ್ಲ, ಇವತ್ತು ಪ್ರತಿಯೊಬ್ಬರು ಎಲ್ಲರೂ ಈ ವಿಷವರ್ತುಲದಲ್ಲಿ ಭಾಗಿಯಾಗಿದ್ದಂತ ಪರಿಸ್ಥಿತಿ ಇದೆ. ಯಾರು ಕಡಿಮೆ ಇರ್ಬೋದು, ಯಾರು ಜಾಸ್ತಿ ಇರ್ಬೋದು, ಹೆಂಗೆ ಸುಧಾರಣೆ ಮಾಡ್ತೀರಿ? ನಾವೆಲ್ಲ ಆಲೋಚನೆ ಮಾಡ್ತೀವಿ, ಸಮಾಜ ಬದಲಾವಣೆ ಆಗ್ಬೇಕು, ನಮ್ಮನ್ನು ಮುನ್ನಡೆಸುವವರು ಹಿಂಗಿರ್ಬೇಕು ಹಂಗಿರ್ಬೇಕು. ನಾವೇನಿದ್ದೀವಿ, ನಾವು ಬದಲಾವಣೆ ಆಗಿದ್ದೀವಾ?
ನಾವು ಯಾವ ರೀತಿ ಸಮಾಜ ಬದಲಾವಣೆ ಆಗಬೇಕು ಅಂತ ಆಲೋಚನೆ ಮಾಡ್ತೀವಲ್ಲ ಆ ಬದಲಾವಣೆ ನಾವು ಮೊದಲು ನಮ್ಮ ಜೀವನದಲ್ಲಿ ತಂದುಕೊಳ್ಳಬೇಕು ನಮ್ಮ ಜೀವನದಲ್ಲಿ ತಂದುಕೊಂಡ್ರೆ ಅದರಿಂದ ಪರಿಸರ ಬದಲಾವಣೆ ಆಗ್ತದೆ ಸುತ್ತಮುತ್ತಲಿನವರು ಬದಲಾವಣೆ ಆಗ್ತಾರೆ ಇವತ್ತು ಸಮಾಜ ಸುಧಾರಣೆ ಆಗ್ತದೆ ಬರೀ ಹೇಳಿದ್ರೆ ಅಷ್ಟೇ ಅಲ್ಲ ಅಂತ ಹೇಳಿದ್ದಾರೆ ದುಡಿದಂತೆ ನಡೆ ಈ ಜನ್ಮ ಕಡೆ ಬಸವತತ್ವ ಬಗ್ಗೆ ಆಲೋಚನೆ ಮಾಡಿ ಹೇಳುವಂತವ್ರು ಬಹಳ ಜನ ಇದ್ದಾರೆ ಪ್ರಕಾಂಡ ಪಂಡಿತರಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರವಚನ ಮಾಡ್ತಾರೆ ಆದರೆ ಅವರ ತತ್ವಾದರ್ಶಗಳನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನ ಮಾಡುವಂತ ಜನ ಇದ್ದೀರಿ ನಾವು ನಾವೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಹೇಳೋದು ಬಹಳ ಸುಲಭವಾಗಿದೆ ನಡೆಯೋದು ಹೇಳಿದ್ದಂಗೆ ನಡೆಯೋದು ಬಹಳ ಕಷ್ಟ ಇದೆ ಸ್ವಲ್ಪ ಆದರೂ ಅನುಕರಣೆ ಮಾಡಿಕೊಂಡ್ರೆ ಇಂಥ ಕಾರ್ಯಕ್ರಮ ಮಾಡಿದ್ರೆ ಬಹಳ ಸಾರ್ಥಕ ಆಗ್ತದೆ ಅಂತ ನಾನು ಹೇಳಿಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ ಬಸವ ತತ್ವ ಇದು ಬರೀ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾದಂಥದ್ದಲ್ಲ ಈ ಜಗತ್ತಿನಲ್ಲಿರುವಂತಹ 750 ಕೋಟಿ ಜನಸಂಖ್ಯೆ ಏನಿದೆ ಎಲ್ಲರಿಗೂ ಬೇಕಾದಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣನವರು ಅವರ ತತ್ವಾದರ್ಶಗಳಿದ್ದವು ಅವು ಏನಿವ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಸಮಾಜವಾದ ಪ್ರತಿಪಾದನೆ ಮಾಡುವಂತಹ ಕಾರ್ಲ್ ಮಾರ್ಕ್ಸ್ನ ತತ್ವ ಏನಿತ್ತು ದಾಸ್ ಕ್ಯಾಪಿಟಲ್ ತತ್ವ ಅದಕ್ಕಿಂತ ಪೂರ್ವದಲ್ಲಿನೇ ಸಮಾಜವಾದ ಪ್ರತಿಪಾದನೆ ಮಾಡಿದಂತ ಮಹಾಪುರುಷ ಯಾರಾದ್ರೂ ಇದ್ರೆ ಅದು ಬಸವ ತತ್ವ ಬಸವಣ್ಣನವರು ಅದೇ ರೀತಿಯಲ್ಲಿ ಬಸವಣ್ಣನವರು ಏನು 12ನೇ ಶತಮಾನದಲ್ಲಿ ಸಮಾನತೆಯ ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರಲ್ಲ ಅದೇ ವಿಚಾರ ಇವತ್ತು 20ನೇ ಶತಮಾನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದ ಎಲ್ಲ ಏನು ಅಳವಡಿಸಿಕೊಂಡು ಎಲ್ಲರಿಗೂ ಸಮಾನವಾದಂತಹ ಹಕ್ಕೇನು ಕೊಟ್ಟಿದ್ದಲ್ಲ ಅದೆಲ್ಲ ಬಸವ ತತ್ವದ ಆಧಾರ ಸ್ತಂಭ ಅಂತ ಹೇಳಿ ಇವತ್ತು ನಾನು ಹೇಳ್ಬೋದು ಇವತ್ತು ಜಗತ್ತಿಗೆ ಏನು ಇವತ್ತು ನಾವು ಮಾನವ ಹಕ್ಕುಗಳಂತ ಹೇಳ್ತೀವಲ್ಲ ಆ ಮಾನವ ಹಕ್ಕುಗಳ ಸಂದೇಶ ಏನಿದೆ ಅವೆಲ್ಲ ಸಂದೇಶ ಬಸವ ತತ್ವದಲ್ಲಿ ಅಡಗಿದ್ದಾವೆ ಇವತ್ತೇನು ವಿಶ್ವಸಂಸ್ಥೆ ಏನು ಹೇಳ್ತದೆ ಅಲ್ಲ ಇಡೀ ಜಗತ್ತಲ್ಲಿರುವಂತಹ ಎಲ್ಲ ರಾಷ್ಟ್ರಗಳು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಇರಬೇಕು ಅನ್ನುವಂಥದ್ದು ಅದು ಇವತ್ತು ಬಸವತತ್ವನೇ ಹೇಳುವಂಥದ್ದು ಬಸವತತ್ವ ಆಧಾರವಾಗಿ ಇಟ್ಕೊಂಡು ಹೇಳಿದಂಥದ್ದು ಆಲೋಚನೆ ಮಾಡುವಂಥದ್ದು ಇಡೀ ಜಾಗತಿಕವಾಗಿ ಎಲ್ಲರಿಗೂ ಬೇಕಾದಂತಹ ತತ್ವ ಇದನ್ನು ಪ್ರಚಾರ ಮಾಡುವಂಥದ್ದು ಪ್ರಸಾರ ಮಾಡುವಂಥದ್ದು ಪ್ರತಿಯೊಬ್ಬರು ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸ ಹಿಂದೆಯೂ ಎಲ್ಲ ಪೂಜ್ಯರು ಮಾಡಿದ್ದಾರೆ ತಾವೆಲ್ಲ ಮಾಡ್ತಾ ಇದ್ದೀರಿ ತಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಐಕ್ಯತೆಯಿಂದ ಎಲ್ಲರೂ ಕೂಡಿ ಮಾಡಿದರೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಪ್ರಚಾರ ಆಗ್ತದೆ ಆ ದೃಷ್ಟಿಯಿಂದ ತಾವೆಲ್ಲರೂ ಪೂಜ್ಯ ಸ್ವಾಮೀಜಿಯವರ ಇವತ್ತು ದಿವ್ಯ ಸಾನ್ನಿಧ್ಯದಲ್ಲಿ ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಬಸವ ತತ್ವದ ಪ್ರಚಾರ ಪ್ರಸಾರಕ್ಕೆ ನಿಮ್ಮೆಲ್ಲರ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಮ್ಮ ಸರ್ಕಾರದ ನನ್ನ ಒಬ್ಬ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವನಾಗಿ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ಸಂಪೂರ್ಣವಾದಂತಹ ಬೆಂಬಲ ಸಹಕಾರ ಸಹಯೋಗ ತಮಗೆ ಸದಾ ಇರ್ತದೆ